ಮತ್ತೆ ಅಲ್ಲಿ ಅಲ್ಲಿ ರೈಲ್ ಸೌಂಡ್ ಕೇಳ್ತಿದ್ದೆ. ಅಲ್ಲಿಂದ ಹತ್ರದಲ್ಲಿ ರೈಲ್ವೆ ಟ್ರ್ಯಾಕು ಇಲ್ಲ, ರೈಲ್ವೆ ಸ್ಟೇಷನು ಇಲ್ಲ. ನಿಂಗೆ ಹೀಗೆ ಕೇಳಿಸುತ್ತೆ ರೈಲು ಸೌಂಡು? ಅಣ್ಣ ಅಣ್ಣ ಒಂದು ನಿಮಿಷ ಬಾ ಅಣ್ಣ. ಅಯ್ಯೋ, ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಾ? ನಮ್ಗೆ ನಂಬೋಕಾಗ್ತಿಲ್ಲ. ತುಂಬಾ ವಿಚಿತ್ರವಾಗಿ ರೈಲ್ ಸೌಂಡ್ ಇಬ್ಬರಿಗೂ ಕೇಳಿಸುತ್ತೆ. ಹಾ ಸರಿ ಆಯ್ತು. ಎಂತ ಹೇಳಿದ್ರು? ಇದು ಯಾವುದೋ ನೆಗೆಟಿವ್ ಎನರ್ಜಿ, ಜೋಯಿಸರ್ ಹತ್ರ ಮಾತಾಡೋದು ಒಳ್ಳೇದು ಅಂತ ಅಂದ್ರು. ಹೌದಣ್ಣ, ಮೊನ್ನೆ ಯಾವುದೋ ಊರಲ್ಲಿ ನಮ್ಮೂರ್ನವ ಯಾರು ರೈಲು ಟ್ರ್ಯಾಕ್ ಅಡಿಗೆ ಬಿದ್ದು ಸತ್ತ ಅಲ್ಲ, ಅವಂದೇ ಕಾಟ ಇರ್ಬೋದು. ಇದು ಯಾವುದೋ ನೆಗೆಟಿವ್ ಎನರ್ಜಿನೇ. ನಾಳೆ ಜೋಯಿಸರ್ ಹತ್ರ ಮಾತಾಡಿದ್ರೆ ಸರಿ ಆಗ್ತದೆ. ಜೋಯಿಸರ್ ಅಲ್ಲಿಗೆ ನೀವು? ಹೌದು. ಅವರಿಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರಂತೆ. ನಾನು ಕೂಡ ಅಲ್ಲಿಗೆ ಬಂದದ್ದು. ನೀವೆಂತ ಕೇಳಲಿಕ್ಕೆ ಬಂದದ್ದು? ಅದು ನಂಗೂ ಈ ರೈಲು ಸೌಂಡ್ ಕೇಳುತ್ತೆ, ಅದಕ್ಕೆ ಏನಂತ ಕೇಳೋಣ ಅಂತ ಬಂದೆ. ಇಷ್ಟೇ ಅದನ್ನು ಕೇಳಲಿಕ್ಕೆ ಜೋಯಿಸರ್ ಅಲ್ಲಿಗೆ ಬರುದಾ? ಎಂತ ಮಾರೆ ಹುಚ್ಚ ನಿಮಗೆ, ಎಂತಕ್ಕೆ ನಗ್ತಿದ್ದೀರಿ? ಇದು ನಮ್ಮ ಪ್ರಾಬ್ಲಮ್ ಗೊತ್ತುಂಟಾ? ನಿಮ್ಮ ಪ್ರಾಬ್ಲಮ್ ಪ್ರಾಬ್ಲಮ್ ಅಲ್ಲ, ಈಗ ಎಲೆಕ್ಷನ್ ಟೈಮ್ ಅಲ್ಲ, ರೈಲು ಬಿಡ್ತಾನೆ ಇರ್ತಾರೆ, ಅದ್ರ ಸೌಂಡ್ ನಿಮಗೆ ಕೇಳ್ತಾನೆ ಇರ್ತದೆ. ಅರ್ಥ ಆಯ್ತಾ? ನಾವು ನಮ್ಮ ಹುಷಾರಲ್ಲಿ ಇರಬೇಕು.